ನಮಸ್ಕಾರ ಎಲ್ಲರಿಗೂ. ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬರೋ ಶಿವರಾತ್ರಿಗೆ ಉಪವಾಸ ಅಥವಾ ವ್ರತಕ್ಕಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ, ಕಡಿಮೆ ಎಣ್ಣೆಯಲ್ಲಿ ಮಾಡ್ತಾ ಇದ್ದೀನಿ. ಅಥವಾ ನೀವು ಒಂದೇ ಥರದ ಬ್ರೇಕ್ಫಾಸ್ಟ್ ಇಂದು ಬೋರ್ ಆಗಿತ್ತಂದ್ರೂ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡ್ಬೋದು, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತವೆ ರೀ. ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ಸಾಬೂದಾನಿಯನ್ನೇ ರಾತ್ರಿ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ನೋಡಿ, ಸಾಬೂದಾನಿ ಉದುರುದ್ರಾಗಿ ಚೆನ್ನಾಗಿ ನೆಂದವ್ರಿ. ನೋಡಿ, ನಾನು ರಾತ್ರಿನೇ ಇದನ್ನು ನೆನೆಯಾಕಿಟ್ಟಿದ್ದೆ. ಇದನ್ನು ನಾನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ, ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು 2 ಸ್ಪೂನಾಗಷ್ಟು ಹುರಿದಿರುವ ಶೇಂಗಾನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ನೀವು ಸಿಪ್ಪೆ ಧರಿಸಲಿ ಆದ್ರೂ ತಗೋಬೋದು. ಈಗ ಇದನ್ನು ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ರೀ. ತುಂಬ ಫೈನ್ ಪೌಡ್ರ್ ಏನು ಮಾಡೋದು ಬೇಡ. ನೋಡಿ, ತರಿ ತರಿಯಾಗಿನೇ ಗ್ರೈಂಡ್ ಅಂದರೆ ಶೇಂಗಾ ಚಿಕ್ಕ ಚಿಕ್ಕ ಪೀಸ್ಗಳು ಕಾಣ್ತಿರ್ಬೇಕು ರೀ, ಆ ರೀತಿ. ನೋಡಿ, ಈಗ ಇದು ಕರೆಕ್ಟಾಗಿ ಗ್ರೈಂಡ್ ಆಗಿದೆ ರೀ. ಇಷ್ಟಾದರೆ ಸಾಕು ರೀ, ನಾನು ಇದನ್ನೊಂದು ಬೇರೆ ಬಟ್ಲಿಗೆ ಹಾಕ್ಕೊಂಡು ಇಟ್ಕೋತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ ನಾನು. ಈಗ ಇದೇ ಮಿಕ್ಸಿ ಜಾರಿಗೆ ನಾನು 5 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋ ರೀ, ತುಂಬ ಖಾರ ಬೇಡ ಅಂದರೆ 3 ಮೆಣಸಿನ್ಕಾಯಿನ ಹಾಕ್ರಿ. 1 ಸ್ಪೂನಾಗಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ರೀ. ಜೀರಿಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತಾರೆ ರೀ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ನೀವು ಉಪವಾಸ ಅಥವಾ ವ್ರತಕ್ಕೆ ಯಾವುದನ್ನು ತಿನ್ನಲ್ಲ ಅದನ್ನು ಸ್ಕಿಪ್ ಮಾಡಿರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೊಂದು ಸ್ವಲ್ಪ 1-2 ಸ್ಪೂನಾಗಷ್ಟೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ಇದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಪೇಸ್ಟ್ ರೆಡಿ ಆಗಿದೆ ರೀ. ನೋಡಿ, ಇದನ್ನು ಸೈಡಿಗೆ ಇಡ್ತೀನಿ ರೀ ನಾನು. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ನೋಡಿ, ಈಗ ಅದೇ ಸಾಬೂದಾನಿಯನ್ನು ತಗೊಂಡಿದ್ದೀನಿ ರೀ. ಇಲ್ಲಿ ನಾನು 1 ಹಸಿ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕ್ತೀನಿ ರೀ. ನೋಡಿ, 1 ಬಟಲ್ ಸಾಬೂದಾನಿಗೆ ನಾನು 1 ಆಲೂಗಡ್ಡೆನ ಹಾಕಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರೆ ನೀವು 2 ಆಲೂಗಡ್ಡೆಯನ್ನು ಹಾಕ್ರಿ. ನೋಡಿ, 1 ಮೀಡಿಯಂ ಸೈಜದ ಆಲೂಗಡ್ಡೆಯನ್ನು ಹಾಕಿದ್ದೀನಿ ರೀ ನಾನು. ಇದಕ್ಕೆ ನಾನು ಆ ಶೇಂಗಾನ ತರಿ ತರಿಯಾಗಿ ಗ್ರೈಂಡ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನಾದಷ್ಟು ಒರೆದ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಕೆಲವರು ಇದನ್ನು ಬಗರ್ ಅಂತಲೂ ಕರೀತಾರೆ. ಉಪವಾಸಕ್ಕೆ ಮಾಡ್ಕೊಳ್ಳೋರಿದ್ರೆ ಇದನ್ನು ಹಾಕ್ರಿ, ಇಲ್ಲಾಂದ್ರೆ ನೀವು ಅಕ್ಕಿ ಹಿಟ್ಟು ಅಥವಾ ಸಣ್ಣ ರವೆ ಹಾಕಿರೂ ನಡೀತದೆ ರೀ. ನೋಡಿ, ನಾನು 2 ಸ್ಪೂನಾದಷ್ಟು ಒರೆದ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀವು ವ್ರತಕ್ಕೆ ಮಾಡ್ಕೊಳ್ಳೋರಿದ್ರಂದ್ರೆ ಆ ಉಪವಾಸದ ಉಪ್ಪು ಏನು ಶೇದರ್ಲ ನೀವು ಉಪ್ಪು ಇರ್ತದ್ರಿ, ಅದನ್ನೇ ಹಾಕ್ರಿ. ನಾನು ಆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಆ ಸಾಬೂದಾನಿ ಜೊತೆ ಈ ಮಸಾಲೆ, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ನಾನು ಅಲ್ಲಿ ಪೇಸ್ಟ್ ರುಬ್ಕೊಂಡು ಮುಂದೆ ಏನು 2 ಸ್ಪೂನ್ ನೀರನ್ನು ಹಾಕಿದ್ದೀನಿ ಅಷ್ಟೇನೆ ರೀ. ಮತ್ತು ಯಾವುದೇ ರೀತಿ ಎಕ್ಸ್ಟ್ರಾ ನೀರು ಇದರಲ್ಲಿ ಹಾಕಿ. ಈ ರೆಸಿಪಿಯನ್ನು ನೀವು 2 ಥರ ಮಾಡ್ಕೋಬೋದು ರೀ. ನೋಡಿ, ಈಗ ಇದನ್ನು ನೀಟಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನೋಡಿ, ನಾನು 2 ಥರ ಮಾಡ್ಕೊಳ್ಳೋದನ್ನು ಹೇಳ್ತೀನಿ. ಈ ರೀತಿ ಫಸ್ಟ್ ಚಿಕ್ಕ ಚಿಕ್ಕದಾಗಿ ಬಾಲ್ಗಳನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡ್ಕೊಂಡು ನೀವು ಆ ಫಡ್ಡಿನ ಮಣೆಯಲ್ಲಿನೂ ಸ್ವಲ್ಪ ಎಣ್ಣೆ ಹಾಕಿನೂ ಬೇಯಿಸ್ಕೋಬೋದು, ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಈ ರೀತಿ ಮಾಡ್ಕೋಬೋದು. ಅಥವಾ ದೊಡ್ಡ ದೊಡ್ಡ ಸೈಜ್ದನ್ನಾಗಿ, ಈಗೇನು ಸಾಬೂದಾನಿ ವಡೆ ಮಾಡ್ತೀವಲ್ಲ ಆ ರೀತಿ ದೊಡ್ಡ 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 ಸೈಜ್ನಲ್ಲಿನೂ ಮಾಡ್ಕೋಬೋದು. ನೋಡಿ, ಈ ರೀತಿನೂ ತಟ್ಕೋಬೋದು ನೀವು. ನೋಡಿ, ಇದನ್ನು ತಟ್ಕೊಂಡು ಪ್ಯಾನಲ್ಲಿ ಕಡಿಮೆ ಎಣ್ಣೆ ಹಾಕಿನೂ ಬೇಯಿಸ್ಕೋಬೋದು. ನಾನು ಇದೇ ರೀತಿ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ರೀ. ನಿಮಗೆ ಯಾವ ರೀತಿ ಇಷ್ಟನೋ ಅಥವಾ ಯಾವುದು ಈಸಿ ಆಗ್ತದೋ ಅದನ್ನು ಮಾಡ್ಕೋ ರೀ. ನೋಡಿ, ಇನ್ನೊಂದೆರಡನ್ನು ನಾನು ಆ ಉಂಡೆಗಳನ್ನ ರೆಡಿ ಮಾಡ್ಕೋತೀನಿ ರೀ. ಅಥವಾ ಒಮ್ಮೆಲೆ ಈ ರೀತಿನೂ ತಟ್ಬಿಟ್ಟು ರೆಡಿ ಮಾಡ್ಕೋಬೋದು ರೀ ನೀವು. ಅಥವಾ ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿ ಆ ಫಡ್ಡಿನ ಮಣಿ ಒಳಗೆ ಹಾಕ್ಕೊಂಡು ಕಡಿಮೆ ಎಣ್ಣೆಯಲ್ಲಿ ಬಿಸ್ಕೋಬೋದು ರೀ. ನೋಡಿ, ಒಮ್ಮೆಲೆ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕಿಟ್ಟಿದ್ದೀನಿ. ನೋಡಿ, ಪ್ಯಾನನ್ನು ಕೈದಾದ್ರಿ ನಾನು 1-2 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಆ ಎಣ್ಣೆಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ ರೀ. ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿನೇ ಇರಲಿ ರೀ. ನೋಡಿ, ಆ ಉಂಡೆಯನ್ನು ರೀ ಈ ರೀತಿ ತಗೊಂಡು ಹೇಗೂ ತಟ್ಬಿಟ್ಟು ಹಾಕೋಬೋದು. ಅಥವಾ ನೀವು ಒಮ್ಮೆಲೆ ತಟ್ಬಿಟ್ಟು ರೆಡಿ ಮಾಡಿಕೊಂಡು ಬೇಯಿಸ್ಕೋಬೋದು. ನೋಡಿ, ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿಟ್ಟನೆ ಬೇಯಿಸೋಣ್ರಿ. ನೋಡಿ, ಆ ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತೀನಿ ರೀ. ನೋಡಿ, ಒಂದು ಸೈಡ ಬೇಯ್ದವ್ರಿ. 1-3 ನಿಮಿಷ ಆಗಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ರೀ. ನೋಡಿ, ಅವರೆದಕ್ಕೆ ಹಿಟ್ಟಿನಿಂದ
ಆ ಹೊರಗಿನಿಂದ ಲೇಯರು ಕೆಂಪೂ ಆಗ್ತದೆ, ಕ್ರಿಸ್ಪಿನೂ ಆಗ್ತದೆ, ಟೇಸ್ಟೂ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಕಡಿಮೆ ಎಣ್ಣೆಯಲ್ಲಿನೂ ಈ ರೀತಿ ಮಾಡ್ಕೋಬೋದು ನೋಡಿ. ಎರಡು ಸೈಡೂ ಚೆನ್ನಾಗಿ ಬೇಯ್ದವ್ರಿ. ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆಯಿಂದ ಲೇಯರು ಕ್ರಿಸ್ಪಿ ಕೆಂಪಾಗಿ ಕರೆಕ್ಟಾಗಿ ಬೇಯ್ದವ್ರಿ. ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕುತ್ತೀನಿ ರೀ. ನೋಡಿ ಕರೆಕ್ಟಾಗಿ ಇವು ರೆಡಿ ಆಗ್ಯಾವ್ರಿ. ನೋಡಿ ಬಿಸಿ ಬಿಸಿ ಆಗಿರುವಂಥ ಕಡಿಮೆ ಎಣ್ಣೆಯಲ್ಲಿ ಮಾಡಿರುವಂಥ ಶಾಬುದಾನಿ ವಡೆ ರೆಡಿ ಆಗ್ಯಾವ್ರಿ. ನೋಡಿ ಕ್ರಿಸ್ಪಿನೂ ಟೇಸ್ಟಿನೂ ತುಂಬ, ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿ ಆಗಿರ್ತಾವ್ರಿ ಇವನು. ನೋಡಿ ನಾನು ನಿಮ್ಗೆ ಕಟ್ ಮಾಡಿನೂ ತೋರಿಸ್ತೀನಿ ನೋಡ್ರಿ, ಒಳಗಡೆಯಿಂದನೂ ಎಷ್ಟು ಚೆನ್ನಾಗಿ ಬೇಯ್ದಿರ್ತದೆ. ನೀವು ಹಾಗೇನೆ ಮಾಡ್ಕೊಂಡಿದ್ರಿ ಬ್ರೇಕ್ಫಾಸ್ಟ್ ಅಂದರೆ ಬಿಸಿ ಬಿಸಿ ಇದನ್ನು ಹಾಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು, ಅಥವಾ ವೃತ್ತಕ್ಕೆ ಮಾಡ್ಕೊಂಡಿದ್ರಂದ್ರೆ ವೃತ್ತದ ಕೊಬ್ಬರಿ ಚಟ್ನಿಯನ್ನು ಮಾಡಿಕೊಂಡು ಅದ್ರ ಜೊತೆನೂ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಶಾಬುದಾನಿಯಿಂದ ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಖಂಡಿತನೂ ಟ್ರೈ ಮಾಡಿರ್ತೀರಿ. ನಾನೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದೇ ಥರದ ಬ್ರೇಕ್ಫಾಸ್ಟು ಸ್ನ್ಯಾಕ್ಸು ತಿಂದು ಬೋರ್ ಆಗಿತ್ತಂದರೆ ಈ ಹೊಸ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡ್ಬೋದು. ತುಂಬ ಈಸಿನೂ ಟೇಸ್ಟಿನೂ. ಇದು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗ್ತದೆ ರೀ. ಮನೆಯಲ್ಲಿರುವ ಬೇಸಿಕ್ ಇನ್ಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪ್ಯಾನ್ಗೆ ನಾನು ಒಂದು ಬಟ್ಲಾದಷ್ಟು ದಪ್ಪ ಸಾಬುದಾನಿಯನ್ನು ತೊಗೊಂಡಿದ್ದೀನಿ. ನೀವು ಸಣ್ಣ ಸಾಬುದಾನಿಯನ್ನಾದ್ರೂ ತೊಗೋಬೋದು ರೀ. ಈಗ ಇದನ್ನು ಹುರಿಯೋಣ್ರಿ. ನಾನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಹುರಿತೀನಿ ರೀ. ಹುರಿಯೋದ್ರಿಂದ ಇವು ಕ್ರಿಸ್ಪಿಯಾಗಿ ಇದನ್ನು ನಾವು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೋದು ರೀ. ನೋಡಿ ಇವ್ರ ಕಲರ್ ಏನು ಚೇಂಜ್ ಆಗಬಾರ್ದು ರೀ. ಇವು ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಇವು. ನೋಡ್ರಿ ಈಗ ಇವು ಕರೆಕ್ಟಾಗಿ ಹುರಿದವ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ, ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ಒಂದು ಸ್ವಲ್ಪ ಹೊತ್ತು ಆರ್ಲಿ ರೀ. ಆರದ ಮೇಲೆ ನಾನು ಇದನ್ನು ಪೌಡ್ರ್ ಮಾಡ್ಕೋತೀನಿ ರೀ. ಈಗ ಒಂದು ಮಿಕ್ಸಿ ಜಾರಿಗೆ ಈ ಹುರಿದಿಟ್ಕೊಂಡಿರುವಂಥ ಶಾಬುದಾನಿ ಆರ್ಯವ್ರಿ, ಇದನ್ನೀಗ ಹಾಕೊಳ್ಳೋಣ ರೀ. ಇದನ್ನು ತುಂಬ ಫೈನ್ ಪೌಡ್ರಲ್ಲ, ಸ್ವಲ್ಪ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ರೀ. ನೋಡಿ ನಾನು ಇಲ್ಲಿ ತೋರಿಸ್ತೀನಿ. ನೋಡಿ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡೇನಿ ರೀ. ಫೈನ್ ಪೌಡ್ರ್ ಥರ ಏನು ಬೇಡ್ರಿ, ಇಷ್ಟಿದ್ರೆ ಸಾಕು. ಸ್ವಲ್ಪ ಸಣ್ಣ ಸಣ್ಣ ಸಾಬುದಾನಿ ಕಾಳನ್ನ ಅದರೊಳಗೆ ಕಾಣಬೇಕ್ರಿ. ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಈಗ ಮಾಡಿಟ್ಕೊಂಡಿರುವಂಥ ಸಾಬುದಾನಿ ಪೌಡ್ರನ್ನ ಹಾಕೊಂಡ್ರಿ ಇದ್ರೊಳಗೆ. ಅದಕ್ಕೆ ನಾನು ಒಂದು 1/4 ಸ್ಪೂನ್ ಆದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ನೀವು ಉಪವಾಸ ಅಥವಾ ವ್ರತ ಇರುವಾಗೂ ಮಾಡ್ಕೋಬೋದು. ಆ ಉಪವಾಸ ಇರುವಾಗ ಯಾವುದನ್ನು ತಿನ್ನಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಗ್ರೇಟ್ ಮಾಡಿನೂ ಹಾಕ್ಬೋದು. ಒಂದು 1/4 ಸ್ಪೂನ್ ಆದಷ್ಟು ರೆಡ್ ಚಿಲ್ಲಿ ಪೌಡ್ರ್, ಖಾರ ನೀವು ನೋಡಿಕೊಂಡು ಹಾಕೋ ರೀ. ಒಂದು 2 ಸ್ಪೂನ್ ಆದಷ್ಟು ತರಿ ತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿರುವಂಥ ಶೇಂಗಾ ಪುಡಿಯ ಅಥವಾ ಕಡಲೆ ಬೀಜ ಪುಡಿಯನ್ನು ಹಾಕ್ತಾ ಇದ್ದೀನಿ. ತರಿ ತರಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು 3 ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಖಾರ ಬೇಡ ಅಂದರೆ ಇದನ್ನು ಸ್ಕಿಪ್ನೂ ಮಾಡ್ಬೋದು, ಅಥವಾ 1 ಅಥವಾ 2 ಮೆಣಸಿನಕಾಯಿನೂ ನೀವು ಹಾಕೋಬೋದು. ಒಂದು 1/2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಯಾವುದನ್ನು ತಿನ್ನಲ್ಲ ಉಪವಾಸ ಇರೋ ಟೈಮ್ನಾಗ ಮಾಡ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ರೀ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಸಣ್ಣ ಸ್ಪೂನ್ನಿಂದ 1 ಸ್ಪೂನ್ ಆಗಷ್ಟು ಪಾವ್ ಭಾಜಿ ಮಸಾಲನ ಹಾಕ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿ ಬರ್ತದೆ ರೀ. ಪಾವ್ ಭಾಜಿ ಮಸಾಲ ಬೇಡ ಅಂದರೆ ನೀವು ಗರಂ ಮಸಾಲನೂ ಹಾಕ್ಬೋದು, ಮ್ಯಾಗಿ ಮ್ಯಾಜಿಕ್ ಮಸಾಲನೂ ಹಾಕ್ಬೋದು, ಎರಡೂ ಟೇಸ್ಟು ಚೆನ್ನಾಗಿ ಬರ್ತದೆ ರೀ. ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ 2 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಗ್ರೇಟ್ ಮಾಡಿ ಹಾಕತ್ತೀನಿ ರೀ. ಸ್ಮ್ಯಾಶ್ ಮಾಡಿ ಹಾಕೋದಕ್ಕಿಂತ ಗ್ರೇಟ್ ಮಾಡಿ ಹಾಕ್ರಿ, ಅಂದರೆ ಯಾವುದೇ ರೀತಿ ಸಣ್ಣ ಸಣ್ಣ ಪೀಸ್ಗಳು ಉಳಿಯಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇಲ್ಲಿ 1 ಬಟಲ್ ಸಾಬುದಾನಿಗೆ ನಾನು 2 ಆಲೂಗಡ್ಡೆಯನ್ನು ಹಾಕಿದ್ದೀನಿ ರೀ. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನಾನು ಇಲ್ಲಿ ಯಾವುದೇ ರೀತಿ ನೀರು ಹಾಕ್ತೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರನ್ನು ಹಾಕಬೇಡ್ರಿ. ನೋಡಿ ಈ ರೀತಿ ಈಗ ಕರೆಕ್ಟಾಗಿ
ಸ್ವಲ್ಪ ನಿಮಗೆ ಡ್ರೈ ಡ್ರೈ ಅನ್ಸಕ್ಕಂತಂದ್ರೆ ನೀವು 1 ಸ್ಪೂನ್ ಅಥವಾ 2 ಸ್ಪೂನ್ ಆಗಷ್ಟು ಮಾತ್ರ ನೀರನ್ನು ಹಾಕ್ಬೇಕ್ರಿ. ಇಲ್ಲಾದ್ರೆ ಇದು ಕರೆಕ್ಟಾಗಿನೆ ಮಿಕ್ಸ್ ಆಗಿರ್ತದ್ರಿ. 2 ಆಲೂಗಡ್ಡೆ 1 ಕಪ್ ಶಾಬುದಾನಿ ನೋಡಿ ಈ ಥರ ಆಗ್ಬೇಕ್ರಿ. ತುಂಬಾ ಡ್ರೈ ಅಲ್ಲ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ಸರ್. ತುಂಬ ಡ್ರೈ ಅನ್ಸಕ್ಕಂದ್ರೆ 1 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ರಿ. ಈಗಿದೆ ರೆಡಿ ಆಗಿದೆ. ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಯಾವ ಶೇಪ್ ಬೇಕೋ ಆ ಥರನೂ ಮಾಡ್ಕೋಬೋದು. ನೀವು ಸ್ಟಿಕ್ ಥರ ಮಾಡ್ಕೋರಿ ಅಥವಾ ಕಟ್ಲೆಟ್ ಥರ ಮಾಡ್ಕೋರಿ. ನಾನು ಇಲ್ಲಿ ನಗೆಟ್ಸ್ ಇರ್ತಾವಲ್ಲ ಆ ಥರ ಇದನ್ನು ಮಾಡ್ಕೋತಾ ಇದ್ದೀನಿ. ನೋಡಿ ನಿಮಗೆ ಯಾವ ಸೈಜು ಶೇಪ್ದಲ್ಲಿ ಬೇಕೋ ಆ ಥರನೂ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನೊಂದನ್ನು ನಿಮ್ಗೆ ಮಾಡಿ ತೋರಿಸ್ತೀನಿ. ಇಲ್ಲ ನಾವು ಕಟ್ಲೆಟ್ ಥರ ಮಾಡ್ಕೋತೀವಿ ಅಂದರೆ ಆ ಥರನೂ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಏನೋ ಸೋಡಾ ಮೊಸರು ಏನನ್ನೂ ಬಳಸದೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಒಮ್ಮೆಲೆ ಸ್ವಲ್ಪ ಈ ಥರ ನಗೆಟ್ಸ್ ಥರ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ರೌಂಡ್ ರೌಂಡ್ ಆಗಿ ನಾನು ಮಾಡ್ಕೊಂಡಿದ್ದೀನಿ. ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಎಣ್ಣೆನೂ ಕಾಯಿಲಕ್ಕೆ ಇಟ್ಟಿದ್ದೀನಿ ರೀ. ನೋಡಿ ಎಣ್ಣೆ ಕಾಯ್ದದೆ. ನಾನು ಇದನ್ನು ಚೆಕ್ ಮಾಡ್ತೀನಿ. ನೋಡಿ ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದದ ರೀ. ಗ್ಯಾಸನ್ನು ನಾನು ಬಿಡಿಯ ಫ್ಲೇಮ್ದಲ್ಲಿ ಇಟ್ಟು ಇವನ್ನ ಫ್ರೈ ಮಾಡ್ತೀನಿ ರೀ. ನೋಡ್ರಿ ಇದು ಹೊರಗಡೆಯಿಂದ ತುಂಬಾ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಆಗಿರ್ತದೆ. ನೋಡ್ರಿ ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ. ನೋಡಿ ಇಷ್ಟಾದ್ರೆ ಸಾಕು. ನೋಡ್ರಿ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ. ತುಂಬಾ ಕ್ರಿಸ್ಪಿ ಆಗಿರ್ತಾವ್ರಿ. ಈಗ ಉಳಿದಿರೋ ಬಾಲ್ಸನ್ನು ನಾನು ಫ್ರೈ ಮಾಡ್ಕೋತೀನಿ. ಇದನ್ನು ನೀವು ಬಿಸಿ ಬಿಸಿ ಹಾಗೇನೂ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆ ತಿನ್ಬೋದು, ಕಿಚಪ್ ಜೊತೆ ತಿನ್ಬೋದು. ಟೇಸ್ಟು ತುಂಬಾ ಚೆನ್ನಾಗಿರ್ತದೆ. ಬ್ರೇಕ್ಫಾಸ್ಟಿಗಾದರೂ ಟ್ರೈ ಮಾಡ್ಬೋದು, ಸ್ನ್ಯಾಕ್ಸಿಗಾದರೂ ಟ್ರೈ ಮಾಡ್ಬೋದು, ಅಥವಾ ಉಪವಾಸ ವ್ರತ ಮಾಡೋಕ್ಕೂ ಟ್ರೈ ಮಾಡ್ಬೋದು. ಯಾವುದನ್ನು ತಿನ್ನಲ್ಲ ಅದನ್ನು ಸ್ಕಿಪ್ ಮಾಡಿರಿ. ಈಗ ಬಿಸಿ ಬಿಸಿ ಆಗಿರುವಂಥ ಸ್ನ್ಯಾಕ್ಸು ರೆಡಿ ಆಗಿದ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಸಾಬೂದಾನಿ ಅಥವಾ ಸಬ್ಬಕ್ಕಿಯಿಂದ ಎಷ್ಟೋ ಹೊಸ ಹೊಸ ಬೆಳಗಿನ ತಿಂಡಿ, ಸಾಯಂಕಾಲದ ತಿಂಡಿಗಳನ್ನ ನೀವು ಮಾಡ್ಕೊಂಡಿರ್ತೀರಿ. ನಾನೊಂದು ಹೊಸ ಥರದ ಸಾಯಂಕಾಲದ ತಿಂಡಿ ಅಥವಾ ನೀವು ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೂ ಕರಿಬೋದು ರೀ, ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿನೂ ಟೇಸ್ಟಿನೂ. ಈ ರೀತಿ ಅಂತೂ ನೀವು ಖಂಡಿತನೂ ಟ್ರೈ ಮಾಡಿರಲ್ರಿ. ಈ ರೀತಿ ಒಮ್ಮೆ ಮಾಡ್ಕೊಂಡು ತಿಂದ್ರಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಇದು ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ಇಷ್ಟ ಆಗ್ತೈತೆ ರೀ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ಒಂದು ಬೌಲ್ಗೆ ನಾನು 1 ಬಟ್ಲಾಗಷ್ಟು ದಪ್ಪ ಸಾಬೂದಾನಿಯನ್ನು ತೊಗೊಂಡಿದ್ದೀನಿ. ಸಣ್ಣ ಸಾಬೂದಾನಿ ಬೇಡ, ದಪ್ಪ ಸಾಬೂದಾನಿಯಿಂದನೇ ಈ ರೆಸಿಪಿಯನ್ನು ಮಾಡ್ಕೋರಿ. ಈಗ ಇದನ್ನು ಒಂದ್ಸಲ ನಾನು ನೀರು ಹಾಕಿ ವಾಶ್ ಮಾಡ್ಕೋತೀನಿ ರೀ. ಏನೇ ದೋಸಿದ್ರು ಹೋಗ್ತದ್ರಿ. ನೋಡಿ ಕ್ಲೀನಾಗಿ ವಾಶ್ ಮಾಡಿರಿ. ಇದರೊಳಗಿನ ನೀರನ್ನು ಕಂಪ್ಲೀಟಾಗಿ ತೆಗಿತೀನಿ ರೀ. ನೋಡಿ ನೀರನ್ನು ತೆಗ್ದಿದ್ದೀನಿ. ಯಾವ ಬಟ್ಲಲ್ಲೇ ಸಾಬೂದಾನಿ ತೊಗೊಂಡಿದ್ದೀನಲ್ಲ ಅದರಲ್ಲೇ 1 ಬಟ್ಲಾಗಷ್ಟು ನಾನು ಮೊಸರನ್ನು ಹಾಕ್ತಾ ಇದ್ದೀನಿ ರೀ. ಸಪ್ಪಗಿರೋ ಮೊಸರನ್ನೇ ತೊಗೊರಿ. ಮನೆಯಲ್ಲಿ ಮಾಡಿರೋದೇ ತೊಗೊರಿ ಅಥವಾ ಹೊರಗಡೆ ಅಂತಂದ್ರೆ ಯಾವುದಾದ್ರೂ ನಡೀತದೆ ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಮೊಸರಿನ ಜೊತೆ ಸಾಬೂದಾನಿ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಈ ಸಾಬೂದಾನಿ ಈ ಮೊಸರಿನಲ್ಲೇ ಚೆನ್ನಾಗಿ ನೆನಿಬೇಕು ರೀ. ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಆ ಮೊಸರಿನ ಬಟ್ಟಲಲ್ಲೇ ನಾನು 1-2 ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಹಾಕ್ತಾ ಇದ್ದೀನಿ. ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ಇದನ್ನು ಮುಚ್ಚಿ ಒಂದು 5 ಅವರ ನಾನು ನೆನೆಸಿಡ್ತೀನಿ ರೀ. ನಾನು 5 ಅವರ ಆದಮೇಲೆ ನೋಡತ್ತೀನಿ ರೀ. ನೋಡಿ ಸಾಬೂದಾನಿ ಮೊಸರಿನಲ್ಲೇ ಚೆನ್ನಾಗಿ ನೆನೆದ್ರಿ. ನೋಡಿ ಎಷ್ಟು ಈಸಿಲಿ ಮ್ಯಾಶ್ ಆಗಕತ್ತದ ಅಂದ್ಬಿಡೋಕೆ ಸಾಬೂದಾನಿ ಚೆನ್ನಾಗಿ ನೆನೆದ್ರಿ. ಇದು ಕರೆಕ್ಟಾಗಿ ಅಂದರೆ ಸಾಬೂದಾನಿ ಮೊಸರಿನಲ್ಲೇ ನೆನಿಬೇಕ್ರಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ನೆನೆದ್ರಿ. ನೋಡಿರಿ ಇದನ್ನು ನಾನೇನು ಮಾಡ್ತೀನಿ, ಒಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ.
ನೆನೆಸಿಟ್ಟಿರುವಂಥ ಸಾಬುದಾನಿಯನ್ನು ಈ ಪಾತ್ರೆಗೆ ಹಾಕೋತೀನಿ ರೀ. ನಾನು ಇಲ್ಲಿ ಸೋಡಾವನ್ನು ಬಳಸ್ತೇನೆ, ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಫ್ಲೇವರ್ಗಾಗಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕರ್ಮೇವ್ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಫ್ರೆಶ್ ಆಗಿರೋ ಕರ್ಮೇವ್ ಸೊಪ್ಪು ಇದ್ರೆ ಹಾಕ್ರಿ ಅದನ್ನು. ಎರಡು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ, ತುಂಬ ಖಾರ ಬೇಡ ಅಂದರೆ ಒಂದನ್ನೇ ಹಾಕ್ರಿ. ಸ್ವಲ್ಪ ಹಸಿ ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ, ನೀವು ತುರಿದ್ಬಿಟ್ಟು ಹಾಕ್ಬೋದು ರೀ. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೀವಿದು ಉಪವಾಸ ಅಥವಾ ವ್ರತ ಮಾಡುವಾಗ ಮಾಡ್ಕೊಳ್ಳೋರಿದ್ರಂದ್ರೆ ಈರುಳ್ಳಿಯನ್ನು ಸ್ಕಿಪ್ ಮಾಡಿರಿ. ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀವು ಉಪವಾಸ ಮಾಡೋ ಮುಂದೆ ಮಾಡ್ಕೊಳ್ಳೋರಿದ್ರಂದ್ರೆ ಇಲ್ಲಿ ಒರೆದಕ್ಕಿ ಹಿಟ್ಟನ್ನು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡೋಣ. ಈಗ ಮೊಸರಿನಲ್ಲಿ ಏನು ಸಾಬುದಾನಿ ಅಂದ ಇದೆಯಲ್ಲ ರೀ, ಅದರಲ್ಲೇ ಮಿಕ್ಸ್ ಮಾಡೋಣ. ನೀರು ಇದಕ್ಕೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಅಷ್ಟೇ ಹಾಕ್ತದೆ ರೀ. ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕೋತೀನಿ. ಫಸ್ಟ್ ಒಂದು ಸ್ಪೂನ್ ಆಗಷ್ಟು, ಇನ್ನೊಂದು ಸ್ಪೂನ್ ಬೇಕಂದ್ರೆ ನೀವು ನೋಡ್ಕೊಂಡು ಹಾಕೋ ರೀ. ಇಲ್ಲ ನಿಮಗೆ ಇನ್ನೂ ಹಿಟ್ಟು ಹಿಡಿಸ್ತಾ ಇದೆ ತನಿಷ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೋದು. ಈಗ ಇದಕ್ಕೆ ನಾನು ಎರಡು ಸ್ಪೂನನ್ನು ಅಷ್ಟೇ ಹಾಕಿನಿ ರೀ. ಇದು ಕರೆಕ್ಟಾಗಿ ಇದಕ್ಕೆ ಇಷ್ಟನೇ ಹಿಡಿಸ್ತದೆ ರೀ. ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ರೀ. ನೋಡಿ ಈ ರೀತಿ ಇರಬೇಕು ಹಿಟ್ಟು. ತುಂಬಾ ಏನು ಡ್ರೈ ಡ್ರೈನು ಅನ್ಸಕತ್ತಿಲ್ಲ, ತುಂಬ ಹಸಿ ಹಸಿ. ಆದರೆ ಇನ್ನೊಂದು ಸ್ವಲ್ಪ ನೀರಿನ ಅಷ್ಟು ಜಾಸ್ತಿ ಇತ್ತು ಅನ್ಸಕತ್ತದ ನಿಮಗಂದ್ರೆ ಅವಾಗ ಮಾತ್ರ ನೀವು ಒಂದು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕೋರಿ. ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದ್ರಿ. ನಾನು ಆಲ್ರೆಡಿ ಎಣ್ಣೆಯನ್ನು ಕೈಲಕ್ಕೆ ಇಟ್ಟಿದ್ದೆ ರೀ. ಎಣ್ಣೆನು ಚೆನ್ನಾಗಿ ಕೈದೈತಿ ನೋಡ್ರಿ. ಆದಷ್ಟು ಸಣ್ಣ ಸಣ್ಣ ಬಾಲ್ಸ್ ಇಷ್ಟಿಷ್ಟ ಇರುವಂಗೆ ಬಿಡ್ರಿ, ತುಂಬ ದೊಡ್ಡ ಮಾಡಬೇಡ್ರಿ. ನೋಡಿ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿ ನೀರ್ಲಿ ರೀ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟನೇ ಫ್ರೈ ಮಾಡೋಣ ರೀ. ನೀವು ಉಪವಾಸ ಅಥವಾ ವ್ರತ ಇರುವಾಗ ಮಾಡ್ಕೊಳ್ಳೋ ಮುಂದಿದ್ರೆ ನೀವು ಈರುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು. ಅಕ್ಕಿ ಹಿಟ್ಟಿನ ಮೇಲೆ ಬರೆದ ಅಕ್ಕಿ ಹಿಟ್ಟನ್ನು ನೀವು ಹಾಕೋಬೋದು. ನೋಡ್ರಿ ಕಲರನ್ನು ತುಂಬಾ ಚೆನ್ನಾಗಿ ಬಂದವ ರೀ. ನೋಡ್ರಿ ಕರೆಕ್ಟಾಗಿ ಇವು ಫ್ರೈ ಆಗ್ಯಾವ್ರಿ. ಕಲರನ್ನು ತುಂಬಾ ಕ್ರಿಸ್ಪಿ ಆಗಿರ್ತಾವ್ರಿ. ಮತ್ತು ಮೊಸರಿನಲ್ಲಿ ನೆನೆಸಿ ಮಾಡಿರೋದ್ರಿಂದ ತುಂಬ ಇವು ಒಳಗಡೆಯಿಂದನೂ ಫಳ್ಳಾಗಿರ್ತಾವ್ರಿ. ನೋಡ್ರಿ ಬಿಸಿ ಬಿಸಿಯಾಗಿರುವಂಥ ಸಾಬುದಾನಿ ವಡ ಹತ್ತಿರೋ, ಸಾಬುದಾನಿ ಬೋಂಡ ಹತ್ತಿರೋ ಬಿಸಿ ಬಿಸಿಯಾಗಿ ರೆಡಿ ಆಗ್ಯಾವ್ರಿ. ನೋಡಿ ನಾನೊಂದು ಪ್ಲೇಟಿಗೆ ಹಾಕೋತೀನಿ. ಇವನು ಬಿಸಿ ಬಿಸಿ ನೀವು ಹೀಗೇನೂ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು, ಮಕ್ಕಳು ಕಿಚಪ್ ಜೊತೆನೂ ತಿನ್ಬೋದು. ಈ ರೆಸಿಪಿ ನಿಮ್ಗಿಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯ ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಹೊಸ ಥರದ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿನೂ ಟೇಸ್ಟಿನೂ ಮತ್ತು ಹೆಲ್ದಿಯಾಗಿನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಸಡನ್ನಾಗಿ ಸ್ವೀಟ್ ತಿನ್ಬೇಕನ್ನಿಸ್ರೆ ಇದನ್ನು ನೀವು ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಮನೆಯಲ್ಲಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿನೇ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲೇ ಖಂಡಿತನೂ ಟ್ರೈ ಮಾಡಿ ನೋಡಿ. ಒಂದು ಕುಕ್ಕರ್ಗೆ ನಾನು ಇಲ್ಲೊಂದು ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾನು ಸಣ್ಣ ಬಟ್ಲದಿಂದ ಒಂದು ಬಟ್ಲಾಗಷ್ಟು ಚೆನ್ನಂಗಿ ಬೇಳೆಯನ್ನು ತೊಗೊಂಡಿದ್ದೀನಿ. ಇದು ಚೆನ್ನಂಗಿ ಬೇಳೆ ಬೇಡ ಅಂದರೆ ಹೆಸರು ಬೇಳೆಯನ್ನಾದ್ರೂ ತೊಗೋಬೋದು. ಎಷ್ಟು ಚೆನ್ನಂಗಿ ಬೇಳೆ ತೊಗೊಂಡಿದ್ದೀನಲ್ಲ ರೀ ಅಷ್ಟನ್ನೇ ನಾನು ದಪ್ಪ ಸಾಬುದಾನಿಯನ್ನು ತೊಗೊಂಡಿದ್ದೀನಿ. ಸಣ್ಣ ಸಾಬುದಾನಿಯನ್ನಾದ್ರೂ ತೊಗೋಬೋದು. ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ ರೀ. ತುಪ್ಪದಲ್ಲಿ ಹುರಿದು ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಒಂದು ಎರಡು ನಿಮಿಷ ಆದಷ್ಟು ನಾನು ಇಲ್ಲಿ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟು ಹುರಿದೀನಿ ರೀ. ನೋಡಿ ಈಗ ಇವು ಚೆನ್ನಾಗಿ ಹುರಿದವ್ರಿ. ಇಲ್ಲಿ ನಾನು ಈ ಬಟ್ಲದಿಂದ ನಾಲ್ಕು ಬಟ್ಲಾಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ ನಾಲ್ಕು ಬಟ್ಲು ನೀರನ್ನು ಹಾಕಿದ್ದೀನಿ. ಇದನ್ನೀಗ ಮಿಕ್ಸ್ ಮಾಡೋಣ. ಅಂದರೆ ಬೇಳೆ ಒಮ್ಮೆ ಅಂಟಿರ್ತಾವೆ ಕೆಳಗೆ, ಅದು ಇದನ್ನು ನಾನು ಸ್ವಲ್ಪ ಕುದಿ ಬರಲಿ ರೀ. ನೋಡಿ ಕುದಿ ಬಂದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟು ಮುಚ್ಚಿ ನಾನು ಐದು ಬಿಸಿಲನ್ನು ತಗೋತೀನಿ ರೀ. ನೋಡಿ ಕುಕ್ಕರ್ ಸೀಟಿನೂ ಬಂದವ್ರಿ. ನೋಡಿ ಚೆನ್ನಾಗಿ ಕುದ್ದವ್ರಿ. ಬೇಳೆನೂ ಕುದ್ದದ, ಸಾಬುದಾನಿನೂ ಕುದ್ದದ. ಸಾಬುದಾನಿ ನೆನೆಸ್ದೇನೂ ಎಷ್ಟು ಚೆನ್ನಾಗಿ ಕುದ್ದದ್ರಿ ಇದು.
ನೋಡಿ ಸ್ಮ್ಯಾಶ್ ಮಾಡುವ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿ ಕುದಿದ್ರಿ. ಈಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಇದು ಕಾಯ್ತಿರೋ ಹಾಲು, ಹಸಿ ಹಾಲಲ್ಲ. ಹಾಲನ್ನು ಕಾಯಿಸಿನೇ ಹಾಕ್ರಿ, ಇದನ್ನು ಮಿಕ್ಸ್ ಮಾಡೋಣ್ರಿ. ಹಾಲನ್ನು ಆರಿದ್ಮೇಲೂ ಗಟ್ಟಿ ಆಗ್ತಾರ್ದು. ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳುಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಲನ್ನಾದ್ರೂ ಹಾಕೋಬೋದು. ಇಲ್ಲಿ ಒಂದು ಬಟ್ಲಾಗಷ್ಟು ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇದು ಸ್ವೀಟು ಕರೆಕ್ಟ್ ಅದ್ರಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ನಿಮ್ಗೆ ಜಾಸ್ತಿ ಇಷ್ಟ ಅಂದರೆ ಇನ್ನೊಂದು 4 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕೋಬೋದು ರೀ. ಸಕ್ಕರೆನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಗ್ಯಾಸ್ ಆ್ಯಂಡ್ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇನೆ. ಸಕ್ಕರೆ ಚೆನ್ನಾಗಿ ಕರಗಿ ಮತ್ತು ಕುದಿ ಬರಲಿ ರೀ. ಇದು ನೋಡಿ, ಇದು ಕುದಿ ಬರೋ ತನಕ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರ್ಕೋತೀನಿ. ಒಂದು ಕಡಾಯಿಗೆ ಒಂದು 3 ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆಗಲಿ ರೀ. ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಒಣ ದ್ರಾಕ್ಷಿ, ಕಾಜು ಮತ್ತು ಬಾದಾಮ್ ಹಾಕ್ತಾ ಇದ್ದೀನಿ. ನಿಮಗೆ ಮತ್ತೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಇಷ್ಟ ಅಂದರೂ ಅವನ್ನೂ ಹಾಕ್ಬೋದು. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋದು. ನೋಡ್ರಿ, ಇವು ಕರೆಕ್ಟಾಗಿ ಹುರಿದವ್ರಿ. ಇಷ್ಟು ಹುರಿದ್ರೆ ಸಾಕ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಪಾಯಸಕ್ಕೆ ಹಾಕೊಂಡ್ರಿ. ನೋಡಿ, ಇದನ್ನು ಚೆನ್ನಾಗಿ ಕುದಿ ಬಂದದ್ರಿ. ನೋಡಿ, ಸಕ್ಕರೆನೂ ಕರಗಿರ್ತದೆ, ಕುದ್ದು ಟೇಸ್ಟ್ನೂ ಚೆನ್ನಾಗಾಗಿರ್ತದೆ. ಈಗ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ. ಲೋ ಫ್ಲೇಮ್ದಲ್ಲಿಟ್ಟು ಇವು ಕರೆದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ 1 ಸ್ಪೂನ್ ಆಗಷ್ಟು ಹುರಿದು ಗಸಗಸೆಯನ್ನಾದರೂ ಹಾಕ್ಬೋದು. ಫ್ಲೇವರ್ಗಾಗಿ ಒಂದು 1/2 ಸ್ಪೂನ್ ಆಗಷ್ಟು ಏಲಕ್ಕಿ ಪುಡಿ. ಇದನ್ನು ಈಗ ಮಿಕ್ಸ್ ಮಾಡೋಣ ರೀ. ನೋಡಿ, ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಸ್ವೀಟ ನೀವು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಸಕ್ಕರೆಯನ್ನಾದ್ರೂ ಹಾಕ್ಬೋದು. ನೋಡಿ, ಈಗ ಕರೆಕ್ಟಾಗಿ ಪಾಯಸ ರೆಡಿ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈ ಸ್ವೀಟು, ಈ ಪಾಯಸ ನಿಮಗೆ ಲೈಕ್ ಆಗಿತ್ತಂದ್ರೆ ಶೇರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.